ಹಾಯ್ ಹಲೋ ಸ್ನೇಹಿತರೆ ತಾವು ನೋಡ್ತಾ ಇದ್ದೀರಿ ಪೇಪರ್ ಥರ್ಡ್ ಪತ್ರಿಕೆ ಅಂದರೆ ಸಿಕ್ಸ್ ಟು ಏಯ್ಟ್ ಶಿಕ್ಷಕರಿಗಿರುವಂಥ ಸಾಮಾನ್ಯ ಕನ್ನಡ ಪತ್ರಿಕೆ ಭಾಷಾ ಸಾಮರ್ಥ್ಯದ ಪತ್ರಿಕೆಯನ್ನು ಈ ದಿನ ತರಗತಿಯಲ್ಲಿ ತರ್ತಾ ಇದ್ದೀನಿ ಈ ಇಲ್ಲಿ ನನ್ನ ಉದ್ದೇಶ ಇರೋದು ಪತ್ರಿಕೆಯನ್ನು ಬಿಡಿಸೋದಲ್ಲ ಯಾಕಂದರೆ ಪತ್ರಿಕೆ ಅಷ್ಟು ಟಫ್ ಇಲ್ಲ ಆದರೆ ಪ್ರಶ್ನೆಗಳು ಹೇಗೆಲ್ಲ ಬರ್ಬೋದು ಅನ್ನೋದನ್ನು ನಾನು ನಿಮಗೆ ಮಂದಟ್ಟು ಮಾಡ್ತಾ ಹೋಗ್ತೀನಿ ಹಾಗಾದರೆ ಇಲ್ಲಿ ನೋಡಿ ಸಮನಾರ್ಥಕ ಪದಗಳನ್ನು ಕೇಳಿದ್ದಾರೆ ಅಂದರೆ ಸಮನಾರ್ಥಕ ಪದಗಳನ್ನು ನಾವು ಐದು ಸಮನಾರ್ಥಕ ಪದಗಳನ್ನು ಕೇಳ್ತಾರೆ ಹಾಗಾಗಿ ತಾವು ಸಮನಾರ್ಥಕ ಪದಕಗಳನ್ನು ಈ ಕನ್ನಡ ಪುಸ್ತಕಗಳಿದೆ ನೋಡಿ ಐದನೇ ತರಗತಿಯಿಂದ ಹತ್ತನೇ ತರಗತಿಯೊಳಗಿನ ಪುಸ್ತಕಗಳಿಗೆ ಅದರಲ್ಲೂ ಕೂಡ ಟಿಪಿಕಲ್ ಎಕ್ಸಾಂಪಲ್ಸನ್ನು ಡಿಫಿಕಲ್ಟ್ ಬೇಗ ಅರ್ಥ ಆಗ್ಲಾರ ಪದಗಳನ್ನು ನೀವು ಅಂಡರ್ಲೈನ್ ಮಾಡ್ತಾ ಓದ್ತಾ ಹೋದರೆ ಸಾಕಾಗುತ್ತೆ ಅದೇನು ಕಷ್ಟ ಆಗೋದಿಲ್ಲ ಉದಾಹರಣೆಗೆ ಅಮರ ಅಮರ್ ಅಮರ ಅಂತಂದರೆ ಇದೇನಾಗುತ್ತೆ ಅಂದರೆ ಚಿರಂಜೀವಿ ಅಂತ ಅರ್ಥ ಆಗುತ್ತೆ ಕಾಳಗ ಅಂದರೆ ಯುದ್ಧ ಕಲುಷಿತ ಅಂದರೆ ದೂಷಿತ ಅಂತ ಅರ್ಥ ಆಗುತ್ತೆ ಇಳಿ ಅಂದರೆ ಭೂಮಿ ಕರ ಅಂದರೆ ಸ್ಥಿರ ಸರಳ ಪದಗಳಿದೆ ವಿರುದಾತ್ಕ ಪದಗಳು ಅನುಕೂಲ ಅನಾನುಕೂಲ ಕ್ಷಯ ಅಕ್ಷಯ ಜ್ಞಾನಿ ಅಜ್ಞಾನಿ ಪ್ರಿಯ ಅಪ್ರಿಯ ಸಹಕಾರ ಅಸಹಕಾರ ಭಾಳ ಸುಲಭ ಇದೆ ಅಲ್ವಾ ಸ್ನೇಹಿತರೆ ನುಡಿಗಟ್ಟುಗಳನ್ನು ಕೂಡ ತಮಗೆ ಹೇಳ್ತಾರೆ ಅಡ್ಡದಾರಿ ಅಂದರೆ ಏನು ಬರೀಬೇಕು ಅಂದರೆ ತಪ್ಪು ಕೆಲಸ ಮಾಡುವಂಥ ಕುಗ್ಗಿ ಹೋಗು ಅಂದರೆ ಮನ ನೊಂದುಕೊಳ್ಳೋದು ಅಂತ ಅರ್ಥ ಆಗುತ್ತೆ ಕಾಲೂರು ಅಂತಂದರೆ ಸೆಟಲ್ ಆಗೋದು ಅನ್ನೋಂಥ ಅರ್ಥ ಬರುತ್ತೆ ಅರಣ್ಯ ರೋಧನಂದ್ರೆ ಯಾರ ಕಿವಿಗೂ ಕೂಡ ಬೀಳೋಲ್ಲ ಸುಮ್ಮನೆ ವಿನಾಕಾರಣ ರೋದಿಸೋದು ಅಂತ ಕೂಡ ಆಗುತ್ತೆ ಅಥವಾ ಕೆಲವೊಮ್ಮೆ ಯಾರೂ ಕೂಡ ಅದು ಅದಕ್ಕೆ ಕೂಗು ಅದು ಅದಕ್ಕೆ ಬೆಲೆ ಕೊಡದಿರೋವಂಥ ವಿಚಾರ ಅಂತಲೇ ಆಗುತ್ತೆ ನೀರಿಗೆ ಹಾಕೋದು ಅಂತಂದರೆ ವೇಸ್ಟ್ ಮಾಡೋದು ಅಂತ ಅರ್ಥ ಅಂದರೆ ಅದನ್ನು ವೇಸ್ಟ್ ಮಾಡೋದು ಅಂತಲೇ ಅರ್ಥ ಆಗುತ್ತೆ ಕನ್ನಡ ಪದ ಏನಿದೆ ಪಕ್ಕ ಗೊತ್ತಿಲ್ಲ ಸಾರಿ ಹೆತ್ತ ತಾಯಿ ಹೊತ್ತನ ಹೊತ್ ಹೆತ್ತ ತಾಯಿ ಹೊತ್ತನ ಸ್ವರ್ಗಕ್ಕಿಂತ ಮಗಿಲು ಹೀಗೆ ಏನಿದೆ ಅಂದರೆ ಗಾದೆ ಮಾತುಗಳು ಸಿಗುತ್ತೆ ಆಚಾರ್ಯವೇ ಸ್ವರ್ಗ ಅನಾಚಾರವೇ ನರಕ ಇರುಳು ಕಂಡ ಬಾವಿಗೆ ಹಗಲು ಬೀಳುವ ಆಸೆ ಊರಿಗೆ ಅರಸನಾದರೂ ತಾಯಿಗೆ ಒಬ್ಬ ಮಗ ಹಾಗೆಯೇ ಊರಿಗೆ ಅರ್ಸನಾದರೂ ತಾಯಿ ಇದ್ದರೂ ಗುಲಾಮನೆ ಹಾಗೂ ಕೂಡ ಆಗ್ಬೋದು ಊರು ಉಪಕಾರ ಅರಿಯೋದು ತಾಯಿ ಮಮಕಾರ ಮರೆಯೋದು ಅಂತ ನನಗೆ ಅನ್ನಿಸ್ತದೆ ಇರಲಿ ಇದು ಕೂಡ ನೋಡೋಣ ಊರಿಗೆ ಉಪಕಾರ ಮಾಡಿದರೆ ಹೌದು ಸ್ನೇಹಿತರೆ ಕೆಲವೊಮ್ಮೆ ಊರಿಗೆ ಉಪಕಾರ ಮಾಡಿದರೂ ಕೂಡ ಅದು ಏನಾಗಲ್ಲ ಸಂಪೂರ್ಣವಾಗಿ ಅದು ಅರ್ಥ ಆಗ್ತಲ್ಲ ಇದಕ್ಕೊಂದು ಸ ಒಂಥೆ ಹೇಳ್ತೀನಿ ನಾನು ಒಂದು ನಾಲ್ಕರಿಂದ ಐದು ಮಾರ್ಕ್ಸ್ಗಳು ಬರ ಬರ್ಬೋದು ಚೇಂಜಸ್ ಆಗ್ಬೋದು ಅಂತ ಹೇಳಿದೆ ಆ ಚೇಂಜಸ್ ಕೂಡ ಆಗಿದೆ ಈ ಒಬ್ಬ ವಿದ್ಯಾರ್ಥಿ ಫೋನ್ ಮಾಡಿ ನೀವು ಗ್ರೇಸ್ ಮಾರ್ಕ್ಸ್ ಬರ್ಬೋದು ಅಂತ ಹೇಳಿದ್ರಿ ಗ್ರೇಸ್ ಮಾರ್ಕ್ಸ್ ಬಂದಿಲ್ಲ ನಾನು ಕೊಡಿಸ್ಕೊಡಿ ಅಂತ ಕೂತ್ಕೊಂಡನು ಶಿವ ಶಿವ ಅಂದೆ ನಾನು ಕಲಿಯುಗ ಏನು ಮಾಡೋಕ್ಕೆ ಬರಲ್ಲ ಸ್ನೇಹಿತರೆ ಹೀಗೂ ಕೂಡ ಇರ್ತಾರೆ ತಾವು ವಿವೇಚನೆಯನ್ನು ಬಳಸಿ ಸ್ನೇಹಿತರೆ ಕೆಲವರು ಒಬ್ಬರಿಬ್ಬರು ಮಾತನ್ನ ಇಷ್ಟು ಮಾತನ್ನು ಪೂರ್ಣ ನಂಬ್ತೀರಿ ಅಂತಂದರೆ ಕೆಲವು ಟೈಮ್ ಯಾ ಒಂದು ವಾಸ್ತವ ಚಿಂತನೆ ಕೂಡ ತಮಗೆ ಅಗತ್ಯ ಇದೆ ತಾವು ಶಿಕ್ಷಕರು ಭಾವಿ ಶಿಕ್ಷಕರು ಹಾಗಾಗಿ ಉತ್ತಮವಾದನ್ನು ಪರಿಗಣಿಸಿ ನಮ್ಮಲ್ಲಿ ಕೂಡ ನಾವು ಸಂಪೂರ್ಣರಲ್ಲ ಅಲ್ವಾ ಉತ್ತಮವಾದನ್ನು ಪರಿಗಣಿಸಿ ಇಲ್ಲದನ್ನು ಬಿಟ್ಟುಕೊಟ್ಬಿಡಿ ಅಲ್ಲ ಭಾಳ ಸುಲಭ ಇದೆ ನೋಡಿ ಇಲ್ಲಿ ಯಾವ ಭಾಷೆಯಿಂದ ಈ ಪದಗಳು ಬಂದಿದೆ ಅಂತ ಇದೆ ಈ ಭಾಷೆ ಅಂದರೆ ಭಾಷೆಗಳ ಮೂಲ ಪದಗಳನ್ನು ತಿಳ್ಕೋಬೇಕು ಇದರ ಲಿಸ್ಟ್ಗಳು ಕೂಡ ನಮ್ಮ ಚಾನೆಲ್ ಮೇಲೆ ಲಭ್ಯ ಇದೆ ಪದಗಳನ್ನು ಬಿಡಿಸಿ ಬರೋದಾದರೆ ಊರು ಊರು ಪ್ಲಸ್ ಊರು ಊರು ದೇವ ಆಗುತ್ತೆ ದೇವು ಪ್ಲಸ್ ಇಂದ್ರ ದೇವೇಂದ್ರ ಅಂದರೆ ಬಿಡಿಸಿ ಬರೆಯೋದಕ್ಕೆ ಹೇಳ್ತಾರೆ ಹಾಗೆ ವಿಗ್ರಹ ವಾಕ್ಯ ಮಾಡೋಕ್ಕೂ ಕೂಡ ಹೇಳ್ತಾರೆ ಹಿರಿದಾದ ಮರ ಹೆಮ್ಮರ ಆಗುತ್ತೆ ಹಾಗೆಯೇ ಒಗ್ಗಟ್ಟನ್ನು ಕೂಡ ಬಿಡಿಸಿ ಬರಿಬೇಕು ಸ್ವಂತ ವಾಕ್ಯ ಬರೆಯೋದಕ್ಕೂ ಕೂಡ ಎಲ್ಲಿದೆ ಪ್ರಯತ್ನಿಸು ಮತ್ತು ನಿಭಾಯಿಸು ಹೀಗೆ ಸ್ವಂತ ವಾಕ್ಯ ಮಾಡೋದಕ್ಕೆ ವಿಗ್ರಹ ವಾಕ್ಯ ಮಾಡೋದಕ್ಕೆ ಹಾಗೆ ಸಂಧಿಯನ್ನು ಬಿಡಿಸಿ ಬರೆಯೋದಕ್ಕೆ ಕೇಳ್ತಾರೆ ಹಾಗೆಯೇ ಸೂಕ್ತವಾದ ಒಂದು ಪದವನ್ನು ಹೇಳಿ ಅಂತ ಹೇಳ್ತಾರೆ ಸಿರಿಯನ್ನು ಉಳ್ಳವನು ಸಿರಿವಂತ ಆಗ್ತಾನೆ ಹಾಗೆ ಕನ್ನಡವನ್ನು ಬಲ್ಲವಳು ಕನ್ನಡತಿ ಆಗ್ತಾರೆ ಹಾಗೆಯೇ ವಿಭಕ್ತಿ ಪ್ರತ್ಯಯ ಹೇಳಿ ಅಂತಾರೆ ಮನೆಯಲ್ಲಿ ಸಪ್ತಮಿ ಆಗುತ್ತೆ ಮನೆ ಪ್ರಥಮವೋದು ದ್ವಿತೀಯ ಅನ್ನೋ ಚತುರ್ಥಿ ಹೀಗೆ ಅಕ್ಕಿ ಹೀಗೆ ಹೀಗೆ ಹೇಳ್ತಾ ಹೋದಾಗ ಸಪ್ತಮಿ ಅಲ್ಲಿ ಬರುತ್ತೆ ವಿದ್ಯಾರ್ಥಿಗೆ ಚತುರ್ಥಿ ಹೀಗೆ ಅಕ್ಕೆ ಚತುರ್ಥಿಯಲ್ಲಿ ವಿದ್ಯಾರ್ಥಿ ಬರುತ್ತೆ ಹಾಗೆಯೇ ಕೊಟ್ಟಿರುವ ವಾಕ್ಯಗಳಲ್ಲಿ ಸರ್ವನಾಮ ಯಾವುದಿದೆ ಅಂತ ಕೇಳ್ತಿದಾರೆ ಸರ್ವನಾಮಗಳು ಇಲ್ಲಿದೆ ಭಾಳ ಸುಲಭ ಇದೆ ಅಲ್ವಾ ಸ್ನೇಹಿತರೆ ಹಾಗಾದರೆ ಮಾಡ್ತೀರಿ ಈ ಈ ಪೇಪರ್ದು ನೀವು ಅಷ್ಟು ಕೇವಲ ಅರವತ್ತು ಪರ್ಸೆಂಟೇಜ್ ತೆಗಿಬೇಕು ಹಾಗೆಯೇ ನಮ್ಮ ಚಾನಲ್ ನೋಡ್ತಾ ಇದ್ದೀರಿ ಭಾಳ ದಿನಗಳಿಂದ ಅಂದ್ಕೊಂಡಿದ್ದೀನಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ತಮಗೆ ಲಾಸ್ ಆಗುತ್ತೆ ಕಾರಣ ನೋಟಿಫಿಕೇಷನ್ ಇನ್ ಟೈಮಲ್ಲಿ ಬರಲ್ಲ ಗ್ರೂಪಲ್ಲಿ ಇದ್ದರೂ ಕೂಡ ತಮಗೆ ನೋಟಿಫಿಕೇಷನ್ ಬರದೇ ಇದ್ದರೆ ನೋ ಚಾನ್ಸ್ ಹಾಗೆ ಗ್ರೂಪಲ್ಲಿ ಇದ್ದೀರಿ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಐಕನ್ ಪ್ರೆಸ್ ಮಾಡಿ ನಮ್ಮ ನಂಬರ್ ಛಾಯಾ ಮೇಡಮ್ ಅವರ ನಂಬರ್ ಆ ನಂಬರಿಗೆ ಏನು ಮಾಡಿ ಏಟ್ ಟು ಒನ್ ಸೆವೆನ್ ಸಿಕ್ಸ್ ಸೆವೆನ್ ಜೀರೋ ಫೋರ್ ಹ್ಞೂ ಏಟ್ ಟು ಒನ್ ಸೆವೆನ್ ಸಿಕ್ಸ್ ಸೆವೆನ್ ಜೀರೋ ಫೋರ್ ಜೀರೋ ಫೈವ್ ನಂಬರ್ಗೆ ಒಂದು ವಾಟ್ಸಪ್ ಮೆಸೇಜ್ ಹಾಕಿ ಕಾಲ್ ಮಾಡ್ತಾ ಕೂರ್ಬೇಡಿ ಒಂದು ಮೆಸೇಜ್ ಹಾಕಿ ಆಗ ನಿಮಗೆಲ್ಲ ಲಿಂಕ್ಗಳು ಸಿಗುತ್ತೆ ಗ್ರೂಪನ್ನು ಕೂಡ ಜಾಯ್ನ್ ಆಗ್ಬೋದು ಇರಲಿ ಕೊಟ್ಟಿರೋ ಪದಗಳಲ್ಲಿ ಅವ್ಯಯಗಳನ್ನು ಬರೆಯೋದಕ್ಕೆ ಹೇಳಿದ್ದಾರೆ ಅವ್ಯಯಗಳನ್ನು ಗುರುತಿಸ್ಬೇಕು ವಚನ ಬದಲಾಯಿಸೋಕೆ ಹೇಳ್ತಾರೆ ಏನಿದೆ ವಚನ ಬದಲಾಯಿಸುವುದು ಅಂತ ಏಕವಚನ ಇದ್ದರೆ ಬಹುವಚನ ಮಾಡಬೇಕು ಅವರು ಆಟವನ್ನು ಆಡುತ್ತಾರೆ ಅಂದರೆ ಅವನು ಆಟವನ್ನು ಆಡುತ್ತಾನೆ ಹೀಗೆ ಬದಲಾಯಿಸ್ಬೋದು ನಾವು ದಿನಾಲೂ ಅಭ್ಯಾಸವನ್ನು ಮಾಡುತ್ತೇವೆ ನಾವು ದಿನಾಲೂ ಅಭ್ಯಾಸವನ್ನು ಮಾಡುತ್ತೇವೆ ಅಂತ ಬದಲಾಯಿಸಬೇಕಾಗತ್ತೆ ನಾನು ನಾವು ಮಾಡಬೇಕು ಮಾಡುತ್ತೇನೆ ಮಾಡುತ್ತೇವೆ ಅಂತ ಮಾಡಬೇಕು ತೀರ ಸರಳ ಇದೆ ಅಲ್ವಾ ಮೊದಲೆರಡು ಪದಗಳ ಸಂಬಂಧವನ್ನು ಅರ್ಥ ಮಾಡ್ಕೊಂಡು ಮೂರನೇ ಪದ ಗುರುತಿಸಿ ಅಂತ ಹೇಳ್ತಾರೆ ಶ್ರೀಲತಾ ಅಂಕಿತನಾಮ ವಿದ್ಯಾರ್ಥಿನಿ ರೂಢನಾಮ ಆಗುತ್ತೆ ತೆಂಕಣ ದಿಗ್ವಾಚಕ ಐವತ್ತು ಅನ್ನೋದು ಸಂಖ್ಯಾವಾಚಕ ತೀರ ಸರಳ ಇದೆ ಹಾಗೆಯೇ ಭವಿಷ್ಯತ್ ಕಾಲಕ್ಕೆ ಪರಿವರ್ತಿಸಕ್ಕೆ ಹೇಳ್ತಾ ಇದ್ದಾರೆ ಇದು ಕೂಡ ಉತ್ತನ್ನು ಬಳಸೋದ್ರ ಮೂಲಕ ಭವಿಷ್ಯತ್ ಕಾಲಕ್ಕೆ ತಾವು ಬದಲಾಯಿಸ್ಬೋದು ಸಮಸ್ಯೆ ಏನು ಇಲ್ಲ ಪ್ರಶ್ನೆಗಳು ನೋಡಿದಿರಲ್ಲ ಎರಡು ಅಂಕದ ಪ್ರಶ್ನೆಗಳು ಒಂದು ಅಂಕದ ಪ್ರಶ್ನೆಗಳು ಹೀಗೆ ಇದೆ ಡಿಸ್ಕ್ರಿಪ್ಟಿವ್ ಅಂದ್ಕೊಂಡ ತಕ್ಷಣ ಉತ್ತರ ತುಂಬ ಡಿಟೇಲಾಗಿ ಬರೀಬೇಕೇನೋ ಅನ್ಕೊಳಕ್ಕೆ ಹೋಗಬೇಡಿ ನೋಡಿ ಕೊಟ್ಟಿರೋ ಪದಗಳಲ್ಲಿ ತತ್ಸಮ ತದ್ಭುಗಳನ್ನು ಬರೀರಿ ಅಂತ ಹೇಳಿದಾರೆ ತತ್ಸಮ ತದ್ಭು ಕೂಡ ಕೇಳ್ತಾರೆ ಲೇಖನ ಚಿಹ್ನೆ ಬರೀದಿಕ್ಕೆ ಕೇಳ್ತಾರೆ ಹಾಗೆ ಕೊಟ್ಟಿರೋ ಪದಗಳ ಗ್ರಾಂಥಿಕ ರೂಪ ಹಾಗೆ ಅದನ್ನು ಹಿಂಗ ಹೀಗೇನಾ ಹಾಗೆಯೇ ಇಲ್ದಂಗ ಇಲ್ಲದ ಹಾಗೆ ಹೀಗೆ ನೀವು ಅದನ್ನು ಕೂಡ ಬರಲಿಬೇಕಾಗುತ್ತೆ ದುರುಕ್ತಿಗಳನ್ನು ಇಲ್ಲಿ ಗುರುತಿಸ್ಬೇಕಾಗುತ್ತೆ ದುರ್ಗ ತಿಗಳು ನೋಡಿ ನೋಡಿರಿ ಮನೆ ಮನೆ ಬರುತ್ತೆ ಆಟ ಪಾಠ ಬರುತ್ತೆ ಹೀಗೆ ಎರಡು ಮಾರ್ಕ್ಸಿನ ಕ್ವಶನ್ಸ್ ಇದೆ ಇದು ಎರಡು ಮಾ ಒಂದು ಎರಡು ಮಾರ್ಕ್ಸಿನ ಕ್ವಶನ್ಸ್ ಇದೆ ಅಂದರೆ ಒಂದೊಂದು ಮಾರ್ಕ್ಸಿನ ಕ್ವಶನ್ ಇದೊಂದು ಮಾರ್ಕ್ಸ್ ಇದೊಂದು ಮಾರ್ಕಿಗೆ ಹಾಗೆ ಇದೊಂದು ಮಾರ್ಕ್ ಇದೊಂದು ಮಾರ್ಕಿಗೆ ಹೀಗೆ ಇದನ್ನು ಕೂಡ ಡಿಸ್ಕ್ರಿಪ್ಟಿವ್ ಅಂತಾರೆ ಹಾಗೆ ಗದ್ಯ ಭಾಗವನ್ನು ಕೊಡ್ತಾ ಇದ್ದಾರೆ ಗದ್ಯ ಭಾಗದ ನಂತರ ಪ್ರಶ್ನೋತ್ತರಗಳನ್ನು ಕೂಡ ಕೇಳ್ತಾ ಇದ್ದಾರೆ ಇದು ಸರಳವಾಗಿದೆ ಅಲ್ವಾ ಹ್ಞೂ ಸರಳ ಆಗಿದೆ ಹಾಗಾದರೆ ಹಾಗೆ ಗದ್ಯ ಭಾಗ ಕೊಟ್ಟಿದ್ದಾರೆ ಅದರ ನಂತರ ಒಂದಿಷ್ಟು ಕ್ವಶನ್ಸನ್ನು ಕೊಟ್ಟಿದ್ದಾರೆ ಅವಕ್ಕೆ ಉತ್ತರಗಳನ್ನು ತಾವು ಬರಿಬೇಕಾಗುತ್ತೆ ಇಲ್ಲಿ ಆಬ್ಜೆಕ್ಟಿವ್ ಟೈಪ್ ಅಲ್ಲ ಉತ್ತರಗಳನ್ನು ಬರಿಬೇಕಾಗುತ್ತೆ ಹಾಗಾಗಿ ಇದು ಡಿಸ್ಕ್ರಿಪ್ಟಿವ್ ಪೇಪರ್ ಮತ್ತೇನಿಲ್ಲ ಗದ್ದೆ ಭಾಗ ಮೂರಿದೆ ಎರಡು ಗದ್ದೆ ಭಾಗ ಆಯಿತು ಅದರ ನಂತರ ಪ್ರಶ್ನೆಗಳು ಪ್ರಶ್ನೋತ್ತರಗಳಿದೆ ಅವುಗಳೂ ಕೂಡ ತಾವು ಉತ್ತರವನ್ನು ಬರಿಬೇಕು ಗದ್ದೆ ಭಾಗ ನಾಲ್ಕು ಕೊಟ್ಟಿದ್ದಾರೆ ನೋಡಿ ನಂತರ ಪ್ರಶ್ನೋತ್ತರಗಳಿದೆ ಹಾಗೆಯೇ ಅಂತರ್ಜಲದ ಬಳಕೆ ವಿವರಣಾತ್ಮಕವಾಗಿ ಉತ್ತರ ಬರೀರಿ ಅಂತ ಇದೆ ಇದು ಏನಿದೆ ಅಂತಂದರೆ ನಲವತ್ತನೇ ಕ್ವಶನಿಂದ ಅಂತರ್ಜಲದ ಬಳಕೆ ಬಗ್ಗೆ ಟಿಪ್ಪಣಿ ಬರೀಬೇಕು ನಮ್ಮ ಚಾನಲ್ ಮೇಲೆ ಒಂದು ಹದಿನೈದು ಇಪ್ಪತ್ತು ಎಸ್ಸೆಗಳನ್ನು ನೀಡಿದ್ದೇವೆ ಹಾಗೆಯೇ ನೀವು ಸಾಮಾನ್ಯವಾಗಿ ನಿಮಗೆ ಅನಿಸಿದ್ದನ್ನು ಬರೆದರೂ ಕೂಡ ನೀವು ಆರಾಮ್ಸೆ ಮಾರ್ಕ್ಸನ್ನು ಗೈನ್ ಮಾಡ್ಬೋದು ಇದಕ್ಕೆ ಐದು ಮಾರ್ಕ್ಸ್ ಕ್ವಶನ್ ಇದೆ ಹಾಗೆ ಮನಸ್ಸಿದ್ದರೆ ಮಾರ್ಗ ಮಾರ್ಗ ಗಾದೆ ಮಾತಿನ ಮಹತ್ವವನ್ನು ತಿಳಿಸಿ ಅಂತ ಇದೆ ಗಾದೆ ಮಾತುಗಳನ್ನು ನಾವು ನಮ್ಮ ಚಾನಲ್ ಮೇಲೆ ತರಲಿದ್ದೇವೆ ತರ್ತೇವೆ ಡೋಂಟ್ ವರಿ ಸ್ನೇಹಿತರೆ ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಹಿಂದೆಲ್ಲ ನಾಳೆ ಫಲ ಕೊಡುವುದು ಇದು ಬಹಳ ಮುಖ್ಯ ಆಗುತ್ತೆ ಇದನ್ನು ಭಾಳ ಜನ ಯೋಚನೆ ಮಾಡೋದಿಲ್ಲ ಭೂಮಿಗೆ ಬಿದ್ದ ಬೀಜ ಎದಿಗೆ ಬಿದ್ದ ಅಕ್ಷರ ಯಾವತ್ತೂ ಕೂಡ ಫಲ ನೀಡೇ ನೀಡುತ್ತೆ ಹಾಗಾಗಿ ಪ್ರಯತ್ನ ನೀವೇನು ಮಾಡಿ ಆರಂಭಿಸ್ತಾ ಹೋಗಿ ಪ್ರಯತ್ನ ಕಂಟಿನ್ಯೂ ಆಗಿಡಿ ಕಂಟಿನ್ಯೂರಿಗೆ ಕೊನೆಯವರಿಗೆ ವೀಡಿಯೋನ ನೋಡಿ ಕೆಲವರು ನಡುವಿನ ಸ್ಕಿಪ್ ಆಗಿ ಹೋಗ್ತಾರೆ ಅವ್ರಿಗೇನು ಏನು ನನಗೆ ಗೊತ್ತಿಲ್ಲಪ್ಪ ಕೊಟ್ಟಿರೋ ಅಪದ್ಯ ಭಾಗವನ್ನು ಓದಿಕೊಂಡು ನಿಮ್ಮ ಮಾತುಗಳಲ್ಲಿ ಸಾರಾಂಶ ಬರೀರಿ ತುಂಬ ಸುಲಭ ಇದೆ ಸಾರಾಂಶ ಬರೆಯೋದು ಎಲ್ಲೋ ಹುಡುಕಿದೆ ಇಲ್ಲ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸುವ ಅಧಿವು ನಮ್ಮೊಳಗೆ ಇದು ಬಹಳ ಸುಂದರವಾದ ವಾಕ್ಯಗಳಿದೆ ಅದು ಸ್ವಂತ ವಾಕ್ಯದಲ್ಲಿ ಬರೀರಿ ಚಿತ್ರ ನೋಡಿ ಚಿತ್ರದ ಬಗ್ಗೆ ನೀವು ಎಂಟತ್ತು ವಾಕ್ಯ ಬರೆಯೋದು ಏನು ಸರಳ ಇದೆ ಒಂದು ಲೆಟ್ರ್ ರೈಟಿಂಗನ್ನು ಕೂಡ ಬರಿಬೇಕು ಇದು ನೋಡಿರಿ ನಿಮ್ಮ ಪ್ರಶ್ನೆ ಉತ್ತರ ಮೂರನೇ ತರ್ಡ್ ಪೇಪರ್ ಸುಲಭ ಇದೆ ಕಷ್ಟ ಇದೆ ಗೆಳೆಯರೆ ಸುಲಭ ಇದೆ ಅಲ್ವಾ ಹಾಗಾದರೆ ಇದನ್ನು ಬಿಡಿಸಿ ಹೇಳೋ ಅಗತ್ಯ ಇತ್ತ ಇರಲಿಲ್ಲ ಎಂಟತ್ತು ವಾಕ್ಯಗಳಿಗೆ ಆರಾಮ್ಸೆ ನೀವು ಯಾವುದೇ ಒಂದು ಲೆಟ್ರೇಟಿಂಗ್ ಬರಿಬೋದು ಅಥವಾ ನಿಮ್ಗೆ ಅನಿಸೋದನ್ನು ಸಹಜವಾಗಿ ನಿಮ್ಮ ವಾಕ್ಯಗಳಲ್ಲಿ ಬರೆದರೂ ಕೂಡ ನಾಲ್ಕರಿಂದ ಐದು ಅಂಕಗಳು ತಮಗೆ ಸಹಜವಾಗಿ ಸಿಗಲಿದೆ ಅದಕ್ಕೊಂದಿಷ್ಟು ಮಾಹಿತಿನ ನೀಡೋಣ ಅಂತಂದರೆ ತಾವು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಮನಸ್ಸಿದ್ದರೆ ಮಾರ್ಗ ಅಂತ ಗಾದೆ ಮದಗಳ ಮಹತ್ವವನ್ನು ಕೂಡ ತಿಳಿಸಲಿದ್ದೇವೆ ಹಾಗೆಯೇ ಡಿಸ್ಕ್ರಿಪ್ಟಿವ್ ಪೇಪರ್ ನೋಡೋಣ ಹಾಗಾದರೆ ಸಂಜೆ ಈ ಥರ ಜಿ ಕೆ ಪೇಪರ್ ನೋಡೋಣ ನಿನ್ನೆ ಎರಡು ಒಂದು ಜಿ ಕೆ ವೀಡಿಯೋನ ಮಾಡಿದೆ ಅದು ತುಂಬ ಸರಿಸುಮಾರು ಕಡಿಮೆ ಜನ ನೋಡಿದ್ದಾರೆ ಮೂರು ನಾಲ್ಕು ಮಿನಿಟ್ ನೋಡಿದ್ದಾರೆ ಜಿ ಕೆ ವಿಡಿಯೋ ತುಂಬ ಬೆಸ್ಟರ್ ಆಗಿತ್ತು ಎನಿವೆ ಎನಿವೆ ಇರಲಿ ಸ್ನೇಹಿತರೆ ಎಲ್ಲ ವೀಡಿಯೋಗಳನ್ನು ಕೊನೆವರೆಗೆ ನೋಡ್ತಾ ನೋಡೋ ಒಂದು ಪ್ರಯತ್ನ ಮಾಡಿ ದಟ್ಸ್ ಇಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಗಿವ್ ಅ ಲೈಕ್ ಟು ದಿಸ್ ಆ್ಯಂಡ್ ಶೇರ್ ಟು ಯುವರ್ ಫ್ರೆಂಡ್ಸ್ ಈ ಶೇರ್ ಕೆಳಗಡೆ ನೋಡಿ ಶೇರ್ ಬಟನ್ನ ಕ್ಲಿಕ್ ಮಾಡಿ ನಿಮ್ಮ ಗ್ರೂಪ್ಗಳಿಗೆ ಶೇರ್ ಮಾಡಿ ಹಾಗೆಯೇ ಒಂದು ಅನೌನ್ಸ್ಮೆಂಟ್ ಇದೆ ನಾನು ನಂತರ ವಿಡಿಯೋದಲ್ಲಿ ಮಾಡ್ತೇನೆ